ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿ ಹೋಗಿದೆ. ಅಲ್ಲಿನ ಸಾಕಷ್ಟು ಜನ ತಾಲಿಬಾನಿಗಳ ಆಡಳಿತದಲ್ಲಿ ಪಶುಗಳ ಹಾಗೆ ಬದುಕೋದಕ್ಕಿಂತ ಬೇರೆ ಕಡೆ ಹೋಗಿ ನಿರಾಶ್ರಿತರಂತೆ ಬದುಕೋದು ಲೇಸುವಂತ ದೇಶ ಬಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಬೂಲ್ನ ಹಮೀದ್ ಕರ್ಜಾಯ್ ವಿಮಾನ ನಿಲ್ದಾಣ ಅತಿದೊಡ್ಡ ವಲಸೆಯೊಂದಕ್ಕೆ ಸಾಕ್ಷಿಯಾಗ್ತಾ ಇದೆ. ಮತ್ತೊಂದು ಕಡೆ ಕಾಬೂಲ್ನಲ್ಲಿರುವ ಅಧ್ಯಕ್ಷರ ಭವನವನ್ನ ವಶಪಡಿಸಿಕೊಂಡಿರುವ ತಾಲಿಬಾನಿಗಳು ಯುದ್ಧ ಮುಗಿದಿದೆ ಅಂತ ಘೋಷಣೆ ಮಾಡಿದ್ದಾರೆ. ಹೀಗೆ ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ತಾಲಿಬಾನಿಗಳ ವಶ ಆಗ್ತಿದ್ರೆ, ಮತ್ತೊಂದು ಕಡೆ ತಾಲಿಬಾನ್ ಆಡಳಿತದ ಜೊತೆ ಯಾವುದೇ ವ್ಯವಹಾರಗಳನ್ನ ಇಟ್ಕೊಳ್ಳೋದಿಲ್ಲ ಅಂತ ಒಂದಷ್ಟು ದೇಶಗಳು ನಿರ್ಧರಿಸಿದ್ರೆ, ಮತ್ತೊಂದು ಕಡೆ ತಾಲಿಬಾನಿಗಳನ್ನ ಅಪ್ಪಿ ಮುದ್ದಾಡೋದಕ್ಕೆ ಚೀನಾ ಸಿದ್ಧ ಆಗ್ತಾ ಇದೆ. ಇಲ್ಲಿಯವರೆಗೆ ತಾಲಿಬಾನ್ ಅನ್ನೋ ಸಂಘಟನೆಯನ್ನು ಉಗ್ರಗಾಮಿ ಸಂಘಟನೆ ಅಂತ ಹೇಳ್ತಾ ಇದ್ದ ರಷ್ಯಾ ಈಗ ಅವ್ರ ಜೊತೆ ಮಾತುಕತೆಗೆ ನಾವು ಸಿದ್ಧ ಅಂತ ಹೇಳ್ಕೊಳ್ತಾ ಇದೆ. ಅಮೆರಿಕಾದಲ್ಲಿನ ಅಫ್ಘಾನಿಸ್ತಾನದ ನಾಗರಿಕರು ಅಲ್ಲಿನ ಶ್ವೇತಭವನದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಾಲಿಬಾನಿಗಳು ಭಾರತದ ಜೊತೆ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ತಾವು ತಯಾರಿರೋದಾಗಿ ಘೋಷಿಸಿದ್ದಾರೆ. ಹಾಗಾದ್ರೆ ಅಫ್ಘಾನ್ ಪತನ ಜಾಗತಿಕವಾಗಿ ಹೇಗೆಲ್ಲ ಪರಿಣಾಮಗಳನ್ನು ಬೀರಲಿದೆ, ಅಲ್ಲಿ ತಾಲಿಬಾನಿಗಳು ಹೇಳ್ತಾ ಇರೋದೇನು, ಮಾಡ್ತಾ ಇರೋದೇನು, ಸಹಸ್ರಾರು ಜನ ಮನೆ ಮಠಗಳನ್ನು ಬಿಟ್ಟು ವಲಸೆ ಹೋಗೋದಕ್ಕೆ ಕಾರಣವಾಗಿರುವ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ತಾಲಿಬಾನಿಗಳ ಕೈವಶವಾಗಿದೆ. ಸತತ 2 ದಶಕಗಳಿಂದ ಅಫ್ಘಾನಿಸ್ತಾನದಲ್ಲಿ ಅಧಿಕಾರವನ್ನು ಪಡೆಯೋದಕ್ಕೆ ಹವಣಿಸ್ತಾ ಇದ್ದ ತಾಲಿಬಾನ್ ಸಂಘಟನೆ ಕಡೆಗೂ ತನ್ನ ಕಾರ್ಯವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಆಗಸ್ಟ್ 15 ಕಾಬೂಲ್ ನಗರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದ ತಾಲಿಬಾನಿಗಳು ಈಗ ಯುದ್ಧ ಮುಕ್ತಾಯವಾಗಿದೆ ಅಂತ ಘೋಷಿಸಿದ್ದಾರೆ. ಅಲ್ಲಿ ತಾಲಿಬಾನಿಗಳ ವಿರುದ್ಧ ಯುದ್ಧ ಮಾಡೋದಕ್ಕೆ ಕೂಡ ಅಫ್ಘಾನಿಸ್ತಾನದಲ್ಲಿ ಯಾರೂ ಇಲ್ಲ. ನಿನ್ನೆ ಮೊನ್ನೆವರೆಗೆ ಅಫ್ಘಾನ್ ಅಧ್ಯಕ್ಷರಾಗಿದ್ದ ಅಶ್ರಫ್ ಘನಿ ತಮ್ಮ ದೇಶದ ಭದ್ರತಾ ಸಲಹೆಗಾರನನ್ನ ಜೊತೆಗಿಟ್ಟುಕೊಂಡು ತಜಿಕಿಸ್ತಾನಕ್ಕೆ ಓಡ್ ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಏಕಪಕ್ಷೀಯವಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಿರುವ ತಾಲಿಬಾನ್ ಅಫ್ಘಾನ್ ಅಧ್ಯಕ್ಷರ ಭವನದಲ್ಲಿ ಕೂತು ಆದಷ್ಟು ಬೇಗ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ನ ಘೋಷಣೆ ಮಾಡುವುದಾಗಿ ತಿಳಿಸ್ತಾ ಇದ್ದಾರೆ. ಇದಲ್ಲದೆ ತಾವು ಆಡಳಿತಕ್ಕೆ ಬಂದರೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಉಂಟು ಮಾಡೋದಿಲ್ಲ, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಿತ್ಕೊಳ್ಳೋದಿಲ್ಲ ಅಂತ ಕತಾರ್ನ ರಾಜಧಾನಿ ದೋಹಾದಲ್ಲಿ ಕೂತು ತಾಲಿಬಾನಿ ರಾಜಕೀಯ ನಾಯಕರು ಮಾತಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ರಸ್ತೆಯಲ್ಲಿ ನಿಂತಿರೋ ತಾಲಿಬಾನಿ ಉಗ್ರರು ಹೆಣ್ಣು ಮಕ್ಕಳನ್ನು ಈಗಾಗಲೇ ಮನೆಯೊಳಕ್ಕೆ ಸೇರಿಸ್ತಾ ಇದ್ದಾರೆ. ಕಾಬೂಲ್, ಹೇರತ್ ಸೇರಿದ ಹಾಗೆ ಅಫ್ಘಾನ್ನ ಪ್ರಮುಖ ನಗರಗಳಲ್ಲಿ ಓದ್ತಾ ಇರುವ ಹಾಗೂ ಕೆಲಸ ಮಾಡ್ತಾ ಇರುವ ಮಹಿಳೆಯರು ಹಾಗೂ ಯುವತಿಯರನ್ನ ಮನೆ ಸೇರಿಕೊಳ್ಳೋದಕ್ಕೆ ತಾಲಿಬಾನ್ ಫತ್ವಾ ಹೊರಡಿಸಿದೆ. ಈ ಸಂದರ್ಭದಲ್ಲೇ ಹೊಸ ಸರ್ಕಾರ ರಚನೆಯ ಮಾತುಗಳು ಕೇಳಿಬರ್ತಾ ಇದ್ದು, ತಾಲಿಬಾನ್ ವಿಶ್ವದ ಎಲ್ಲ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಬಯಸುತ್ತೆ ಅಂತ ಅದರ ರಾಜಕೀಯ ವಿಭಾಗದ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಈ ವೇಳೆ ಅಬ್ದುಲ್ ಗನಿ ಬರಾದಾರ್ ಅನ್ನೋ ನಾಯಕ ಅಫ್ಘಾನ್ನ ಮುಂದಿನ ಅಧ್ಯಕ್ಷನಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಗನಿ ಬರಾದಾರ್ ಒಂದು ಕಾಲದಲ್ಲಿ ತಾಲಿಬಾನ್ನ ಸಂಸ್ಥಾಪಕ ಒಕ್ಕಣ್ಣ ಮುಲ್ಲಾ ಒಮರ್ ಜೊತೆಗಿದ್ದ ನಾಯಕ. ಇವನು ತಾಲಿಬಾನ್ ಸಂಘಟನೆಯ ಸಹ ಸಂಸ್ಥಾಪಕ ಕೂಡ ಹೌದು. ಈ ಹಿಂದೆ ಅಮೆರಿಕದ ಒತ್ತಡದ ಮೇರೆಗೆ ಪಾಕಿಸ್ತಾನ ಇವನನ್ನು ಬಂಧಿಸಿತ್ತು. ಆದರೆ ಪಾಕಿಗಳು ಇವನನ್ನೇನು ಕತ್ತಲ ಕೋಣೆಯಲ್ಲಿ ಜೈಲಲ್ಲಿ ಕಂಬಿಗಳ ಹಿಂದೆ ಕೂಡ ಹಾಕಿರಲಿಲ್ಲ. ಬದಲಾಗಿ ಅಲ್ಲ ಅವನಿಗೆ ಪಾಕಿಗಳಿಂದ ರಾಜಾತಿಥ್ಯ ಸಿಕ್ತು. 8 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಬಂಧನದಲ್ಲಿದ್ದಂತೆ ನಾಟಕ ಮಾಡಿದ್ದ ಘನಿ 2018 ಬಿಡುಗಡೆಯಾದ ಮತ್ತು ಪಾಕ್ ಸರ್ಕಾರವೇ ಅವನನ್ನು ಕತಾರ್ಗೆ ಕರ್ಕೊಂಡು ಬಂದು ಬಿಡ್ತು. ಅಲ್ಲಿ ತಾಲಿಬಾನ್ ಪೊಲಿಟಿಕಲ್ ವಿಂಗ್ನ ಮುಖ್ಯಸ್ಥನಾದ, ಇನ್ನು ತಾಲಿಬಾನ್ ನೀತಿ ಸಂಹಿತೆಯನ್ನು ಬರೆದಿರೋದು ಕೂಡ ಇವನೇ. ಒಂದಷ್ಟು ಕಾಲ ಮುಜಾಹಿದ್ದೀನ್ ಪಡೆಗಳ ಕಮಾಂಡರ್ ಕೂಡ ಆಗಿದ್ದ ಈ ಬರಾದಾರ್ ಈಗ ಅಫ್ಘಾನಿಸ್ತಾನದ ಅಧ್ಯಕ್ಷನಾಗುವ ತಯಾರಿಯನ್ನು ನಡೆಸ್ತಾ ಇದ್ದಾನೆ. ಈ ಮಧ್ಯೆ ಅಲ್ಲಿ ರಚನೆಯಾಗಲಿರುವ ಮಧ್ಯಂತರ ಸರ್ಕಾರದ ನೇತೃತ್ವವನ್ನು ಸದ್ಯಕ್ಕೆ ಅಲ್ಲಿನ ಮಾಜಿ ಒಳಾಡಳಿತ ಸಚಿವ, ಅಮೆರಿಕದ ಸಿಟಿಜನ್ಶಿಪ್ ಅನ್ನು ಕೂಡ ಹೊಂದಿರುವ ನಾಯಕ ಅಲಿ ಅಹಮದ್ ಜಲಾಲಿ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಹೀಗೊಂದು ಕಡೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಅಫ್ಘಾನ್ ಜನ ದೇಶ ತೊರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಕಾಬೂಲ್ನಿಂದ ಹೊರಹೋಗೋದಿಕ್ಕಿರುವ ಏಕೈಕ ಮಾರ್ಗ ಅಂದ್ರೆ ಅದು ಹಮೀದ್ ಕರ್ಜಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾತ್ರ. ಹೀಗಾಗಿನೇ ಏರ್ಪೋರ್ಟ್ಗೆ ಜನ ಓಡೋಡಿ ಬರ್ತಾ ಇದ್ದಾರೆ. ಸಿಕ್ಕ ಸಿಕ್ಕ ಫ್ಲೈಟ್ಗಳನ್ನು ಹತ್ತಿ ಆದಷ್ಟು ಬೇಗ ಅಫ್ಘಾನ್ ಅನ್ನು ಬಿಟ್ಟು ಓಡೋದಕ್ಕೆ ಪ್ರಯತ್ನ ಪಡ್ತಿರೋ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇವೆ. ಅದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅಫ್ಘಾನಿಸ್ತಾನವನ್ನು ತೊರಿತಾ ಇರೋದು ತಾಲಿಬಾನಿಗಳ ಅಟ್ಟಹಾಸ ಇನ್ನು ಮುಂದೆ ಎಷ್ಟರ ಮಟ್ಟಿಗೆ ಇರಲಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಹೀಗೆ ಸಹಸ್ರಾರು ಮಂದಿ ಒಟ್ಟಿಗೆ ವಿಮಾನ ಹತ್ತೋದಕ್ಕೆ ಪ್ರಯತ್ನಿಸುತ್ತಿರೋ ಸಂದರ್ಭದಲ್ಲಿ ಫ್ಲೈಟ್ ಹತ್ತೋದಕ್ಕೆ ಉಂಟಾದ ನೂಕುನುಗ್ಗಲಿನಿಂದ 5 ಜನ ಸಾವನ್ನಪ್ಪಿರೋ ಬಗ್ಗೆ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಹೀಗೊಂದು ಕಡೆ ಅಫ್ಘಾನ್ನ ಜನ ದೇಶ ಬಿಡ್ತಾ ಇದ್ರೆ, ಮತ್ತೊಂದು ಕಡೆ ವಿಶ್ವದ ನಾನಾ ರಾಷ್ಟ್ರಗಳು ಯುದ್ಧಗ್ರಸ್ತ ಅಫ್ಘಾನ್ ನೆಲದಿಂದ ತಮ್ಮ ನಾಗರಿಕರನ್ನ ಹಾಗೂ ಅಧಿಕಾರಿಗಳನ್ನು
ಪ್ರಜೆಗಳನ್ನ ಹಿಂದಕ್ಕೆ ಕರೆಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇವೆ. ಈಗಾಗಲೇ ಬ್ರಿಟನ್ ತನ್ನ ಪ್ರಜೆಗಳನ್ನ ಸೇಫ್ ಆಗಿ ಕರೆಸಿಕೊಳ್ಳೋದಕ್ಕೆ ಸೈನ್ಯದ ಸಮೇತ ವಿಮಾನವನ್ನು ಕಳುಹಿಸಿಕೊಟ್ಟಿದೆ. ಅಲ್ಲಿ ಬ್ರಿಟನ್ನ ಪ್ರಜೆಗಳು ಸೈನ್ಯದ ರಕ್ಷಣೆಯಲ್ಲಿ ಬ್ರಿಟನ್ ಹೊರಟಿದ್ದಾರೆ. ಅದೇ ರೀತಿ ಭಾರತ ಕೂಡ ಆಫ್ಘನ್ ನಲ್ಲಿರುವ ಎಲ್ಲಾ ಭಾರತೀಯ ರಾಜತಾಂತ್ರಿಕರನ್ನ ವಾಪಸ್ ಕರೆಸಿಕೊಳ್ತಾ ಇದೆ. ಇನ್ನು ಅಮೆರಿಕ ಕೂಡ ಆಫ್ಘಾನಿಸ್ತಾನದ ಜನ ಅಲ್ಲಿಂದ ಹೊರ ದೇಶಗಳಿಗೆ ಹೋಗೋದಾದ್ರೆ ಅವರು ದೇಶ ಬಿಡುವವರಿಗೆ ಕೂಡ ಹಮೀದ್ ಕರ್ಜಾಯ್ ಏರ್ಪೋರ್ಟ್ಗೆ 6,000 ಮಂದಿ ಸೈನಿಕರನ್ನ ನಿಯೋಜನೆಗೊಳಿಸೋದಾಗಿ ಹೇಳಿದೆ. ಆ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋದಾಗಿ ಅಮೆರಿಕ ಹೇಳ್ತಾ ಇದೆ. ಹೀಗೆ ಆಫ್ಘನ್ ಸರ್ಕಾರ ಪತನವಾಗ್ತಿದ್ದ ಹಾಗೆ ಜಗತ್ತಿನ ಸಾಕಷ್ಟು ರಾಷ್ಟ್ರಗಳು ಆಫ್ಘನ್ನೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ತಾ ಇವೆ. ಬ್ರಿಟನ್ ತನ್ನೆಲ್ಲ ರಾಜತಾಂತ್ರಿಕರನ್ನ ವಾಪಸ್ ಕರೆಸಿಕೊಳ್ತಾ ಇದೆ. ಫ್ರಾನ್ಸ್ ಮುಂದಿನ ದಿನಗಳಲ್ಲಿ ತಾಲಿಬಾನ್ಗಳ ಜೊತೆ ಸ್ನೇಹವನ್ನ ಇಟ್ಕೋಬೇಕಾ ಬೇಡವಾ ಅನ್ನೋ ಬಗ್ಗೆ ಆಲೋಚಿಸುವುದಾಗಿ ಹೇಳಿದೆ. ಯುಎಇ ಆಫ್ಘಾನಿಸ್ತಾನದಿಂದ ಬರುವ ಎಲ್ಲ ಫ್ಲೈಟ್ಗಳನ್ನ ರದ್ದು ಮಾಡಿದೆ. ಆ ಮೂಲಕ ಅರಬ್ಬರೇ ತಾಲಿಬಾನಿಗಳಿಗೆ ಬೆಂಬಲ ಕೊಡುವುದಿಲ್ಲ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ಜೊತೆಗೆ ಬ್ರಿಟನ್ನ ರಕ್ಷಣಾ ಕಾರ್ಯದರ್ಶಿ ಬೆನ್ ವಾಲೆಸ್ ಆಫ್ಘಾನಿಸ್ತಾನ್ ತಾಲಿಬಾನಿಗಳ ವಶವಾಗಿರುವುದನ್ನ ಅಂತಾರಾಷ್ಟ್ರೀಯ ಸೋಲು ಅಂತ ಬಣ್ಣಿಸಿದ್ದಾರೆ. ಹಾಗೇನೆ ಆಫ್ಘಾನ್ನಲ್ಲಿ ತಾಲಿಬಾನಿಗಳ ಆಡಳಿತ ಬರುವುದಕ್ಕೆ ಮುಖ್ಯ ಕಾರಣ ಜೋ ಬಿಡನ್ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಡನ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇವತ್ತು ಹೀಗೆ ಒಬ್ಬರ ಮೇಲೊಬ್ಬರು ಆರೋಪ ಮಾಡಿಕೊಳ್ಳುವ ಬದಲು ಅವತ್ತೇ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳನ್ನಲ್ಲಿ ಕಳುಹಿಸಿಕೊಟ್ಟಿದ್ರೆ ಇವತ್ತು ಆಫ್ಘಾನಿಸ್ತಾನದ ಪರಿಸ್ಥಿತಿ ಖಂಡಿತ ಹೀಗಿರ್ತಾ ಇರಲಿಲ್ಲ. ಒಂದು ವೇಳೆ ಭದ್ರತಾ ಮಂಡಳಿಯ ಸಭೆಯಲ್ಲಿ ಚೀನಾ ಮತ್ತು ರಷ್ಯಾಗಳು ಈ ನಿರ್ಣಯವನ್ನು ವಿರೋಧಿಸಿದ್ರು ಕೂಡ ಅಲ್ಲಿ ಅವರ ಮುಖವಾಡ ಬಯಲಾಗ್ತಾ ಇತ್ತು. ಆದರೆ ಸಹಾಯ ಮಾಡುವ ಅವಕಾಶವಿದ್ದಾಗ ಬಾಯಿ ಮುಚ್ಚಿ ಕೂತವರು ಈಗ ಪರಸ್ಪರ ದೂಷಣೆಯಲ್ಲಿ ತೊಡಗಿದ್ದಾರೆ ಅನ್ನೋದು ನಿಜಕ್ಕೂ ವಿಪರ್ಯಾಸ. ವಿಚಿತ್ರ ಅಂದ್ರೆ ಇನ್ನೂ ಕೂಡ ಆಫ್ಘಾನ್ನಲ್ಲಿ ತಾಲಿಬಾನಿಗಳ ಸರ್ಕಾರ ರಚನೆಯೇ ಆಗಿಲ್ಲ. ಆಗಲೇ ಚೀನಾ ಮತ್ತು ರಷ್ಯಾ ಗೇಮ್ ಆಡೋದಕ್ಕೆ ಶುರು ಮಾಡಿವೆ. ಇಲ್ಲಿ ಪ್ರಮುಖವಾಗಿ ರಷ್ಯಾಗಿಂತ ಚೀನಾ ತಾಲಿಬಾನಿಗಳ ಜೊತೆಗಿನ ಸ್ನೇಹದ ಕುರಿತಾಗಿ ಮಾತಾಡ್ತಾ ಇದೆ. ನಾವು ತಾಲಿಬಾನಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಇಲ್ಲ, ನಾವು ಆಫ್ಘಾನ್ನ ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳಿಗೆ ಗೌರವ ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ಚೀನಾ ತಾಲಿಬಾನಿಗಳಿಗೆ ಬೆಣ್ಣೆ ಹಚ್ಚೋದಕ್ಕೆ ಶುರು ಮಾಡಿದೆ. ಆದ್ರೆ ತನ್ನ ನೆಲದಲ್ಲಿರುವ ಉಯಿಗರ್ ಮುಸಲ್ಮಾನರಿಗೆ ಅವರ ಹಕ್ಕುಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲದ ಚೀನಾ ಹೊರಗಡೆ ಮಾತ್ರ ತೋರಿಕೆಯ ಮಾತುಗಳನ್ನು ಆಡ್ತಾ ಇದೆ ಅನ್ನೋದು ತಾಲಿಬಾನಿಗಳಿಗೆ ಅರ್ಥ ಆದ್ರೆ ಸಾಕು. ಈ ತಾಲಿಬಾನಿಗಳು ಚೀನಾನ ಯಾವ ಮಟ್ಟಕ್ಕೆ ಉಪಯೋಗಿಸ್ಕೋತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಮತ್ತೊಂದು ಕಡೆ ತಾಲಿಬಾನಿಗಳನ್ನ ಉಗ್ರ ಸಂಘಟನೆ ಅಂತ ಕರೀತಾ ಇದ್ದ ರಷ್ಯಾ ಈಗ ಅಧಿಕಾರ ಬದಲಾಗ್ತಿದ್ದ ಹಾಗೆ ತನ್ನ ಮಾತುಗಳನ್ನು ಕೂಡ ಬದಲಾಯಿಸಿದೆ. ಆಫ್ಘಾನ್ ನಲ್ಲಿರುವ ರಷ್ಯಾದ ಪ್ರತಿನಿಧಿ ಜಾಮೀರ್ ಕೊಬುಲೋವ್ ಹೇಳಿರೋ ಪ್ರಕಾರ ಪುಟಿನ್ ಅವರ ನಿರ್ಧಾರದಂತೆ ರಷ್ಯಾ ತಾಲಿಬಾನಿ ನಾಯಕರೊಂದಿಗೆ ಮಾತುಕತೆ ನಡೆಸುತ್ತೆ. ರಷ್ಯಾ ಮಾತ್ರ ತಾಲಿಬಾನ್ ಜೊತೆ ಮಾತನಾಡಬಲ್ಲ ವಿಶ್ವದ ಏಕೈಕ ಸಂಧಾನಕಾರ ದೇಶ ಅಂತ ಕುಬುಲೋವ್ ಹೇಳ್ಕೊಂಡಿದ್ದಾರೆ. ಇನ್ನು ಮುಂದೆ ರಷ್ಯಾ ತಾಲಿಬಾನ್ ಆಡಳಿತಕ್ಕೆ ಮಾನ್ಯತೆಯನ್ನು ಕೊಡುತ್ತಾ ಇಲ್ವಾ ಅನ್ನೋ ಬಗ್ಗೆ ಯಾವ ಖಚಿತ ನಿಲುವನ್ನು ವ್ಯಕ್ತಪಡಿಸಿಲ್ಲ. ಇನ್ನು ತಾಲಿಬಾನಿಗಳ ವಿಚಾರಕ್ಕೆ ಬರೋದಾದ್ರೆ ಅವರು ಈಗಾಗಲೇ ಭಾರತದ ಜೊತೆ ಮಾತುಕತೆಯನ್ನ ಆರಂಭಿಸುವ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ತಾಲಿಬಾನ್ ಭಾರತದ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸುತ್ತೆ. ಇಲ್ಲಿವರೆಗಿದ್ದ ಹಾಗೇನೆ ಇನ್ನು ಮುಂದೆ ಕೂಡ ಭಾರತದ ಸಹಕಾರ ಆಫ್ಘಾನ್ಗೆ ಇರಲಿ ಅನ್ನೋ ಆಶಯ ತಾಲಿಬಾನಿಗಳಲ್ಲಿ ಇದ್ದಂತಿದೆ. ಒಂದು ಕಡೆ ಚೀನಾ ತಾಲಿಬಾನಿಗಳ ಕಾಲು ಕಟ್ಟೋದಕ್ಕೆ ಮುಂದಾಗ್ತಾ ಇದ್ರೆ ಮತ್ತೊಂದು ಕಡೆ ತಾಲಿಬಾನಿಗಳು ಭಾರತದ ಸ್ನೇಹವನ್ನು ಬಯಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನೇ ಅಲ್ವಾ ವಿಚಿತ್ರ ಅನ್ನೋದು. ಗೆಳೆಯರೆ, ತಾಲಿಬಾನಿಗಳು ಆಫ್ಘನ್ನ ರಾಜಧಾನಿ ಕಾಬೂಲ್ಗೆ ಬಂದಿಳಿದ ನಂತರ ಅಲ್ಲಿನ ಪರಿಸ್ಥಿತಿ ತುಂಬಾನೇ ಬದಲಾಗಿದೆ. ಇಷ್ಟು ದಿನ ತಮ್ಮ ಬಳಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದ ಸಹಸ್ರಾರು ಮಂದಿ ನಾಗರಿಕರು ಈಗ ತಮ್ಮ ಬಳಿ ಇದ್ದ ಬಂದೂಕುಗಳನ್ನೆಲ್ಲ ತಾಲಿಬಾನಿಗಳ ವಶಕ್ಕೆ ಕೊಡಬೇಕಾಗಿ ಬಂದಿದೆ. ಅಷ್ಟೇ ಅಲ್ಲದೆ ಇಸ್ಲಾಮಿಕ್ ಎಮರೇಟ್ಸ್ ಆಫ್ ಆಫ್ಘಾನಿಸ್ತಾನ್ ಘೋಷಣೆ ಮಾಡೋದ್ರ ಮೂಲಕ ತಾಲಿಬಾನಿಗಳು ಇನ್ನು ಮುಂದೆ ಎಲ್ಲವೂ ಶರಿಯಾ ಕಾನೂನಿನ ಅಡಿಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಮಹಿಳಾ ಸ್ವಾತಂತ್ರ್ಯ, ಅಲ್ಪಸಂಖ್ಯಾತರ ರಕ್ಷಣೆ ಇದು ಯಾವುದಕ್ಕೂ ಧಕ್ಕೆ ಬರೋದಿಲ್ಲ. ಶರಿಯಾ ಕಾನೂನಿನಲ್ಲಿ ತಿಳಿಸಿದ ಹಾಗೆ ಎಷ್ಟು ಸ್ವಾತಂತ್ರ್ಯ ಎಷ್ಟು ರಕ್ಷಣೆ ಕೊಡಬೇಕೋ ಅಷ್ಟನ್ನು ಕೊಡ್ತೀವಿ ಅಂತ ತಾಲಿಬಾನ್ ಹೇಳಿರೋ ಮಾತಿದೆಯಲ್ಲ, ಅದೇ ಅಲ್ಲಿನ ಜನರನ್ನ ದೇಶ ಬಿಟ್ಟು ಓಡ್ ಹೋಗೋ ಹಾಗೆ ಮಾಡ್ತಾ ಇರೋದು. ಕೆನಡಾ ಆಫ್ಘಾನಿಸ್ತಾನದ ಹಿಂದೂ ಸಿಖ್ ಸೇರಿದ ಹಾಗೆ ಕೆಲವರಿಗೆ ಆಶ್ರಯ ಕೊಡ್ತಾ ಇದೆ. ಇನ್ನಷ್ಟು ಜನ ಬೇರೆ ಬೇರೆ ದೇಶಗಳ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ. ಅಲ್ಲಿನ ಮಾನವ ಹಕ್ಕು ಸಂಘಟನೆಗಳ ಕಾರ್ಯಕರ್ತರು ಹೋರಾಟಗಾರರು ಎಲ್ಲರೂ ಕೂಡ ತಾಲಿಬಾನ್ ಆಡಳಿತ ಶುರುವಾಗ್ತಿದ್ದ ಹಾಗೆ ದೇಶ ಬಿಟ್ಟು ಓಡ್ತಾ ಇದ್ದಾರೆ. ಆಫ್ಘನ್ ರಾಜಕಾರಣಿಗಳು ಆಶ್ರಯಕ್ಕಾಗಿ ಭಾರತದತ್ತ ನೋಡ್ತಾ ಇದ್ದಾರೆ. ಒಂದಷ್ಟು ಹಿಂದೂ ಸಿಖ್ಖರಿಗೆ ಭಾರತ ಕೂಡ ಆಶ್ರಯ ಕೊಡೋ ಸಾಧ್ಯತೆಗಳಿರುತ್ತವೆ. ಆದರೆ ಸದ್ಯಕ್ಕೆ ಭಾರತ ತನ್ನ ಯಾವುದೇ ವಿಮಾನವನ್ನು ಆಫ್ಘಾನಿಸ್ತಾನಕ್ಕೆ ಕಳುಹಿಸ್ತಾ ಇಲ್ಲ. ಇಲ್ಲಿ ಹಣ ಇದ್ದವರು ವಿಮಾನ ಹತ್ತಿ ಬೇರೆ ದೇಶಗಳಿಗೆ ಹೋಗ್ತಾರೆ, ಆದರೆ ಅಲ್ಲಿನ ಸಾಮಾನ್ಯ ಜನರ ಬದುಕುಗಳು ಅವು ತಾಲಿಬಾನಿಗಳು ಹೇಳೋ ಶರಿಯಾ ಕಾನೂನಿನಂತೆ ನಡೆಯುತ್ತವೆ ಅಷ್ಟೇ. ಗೆಳೆಯರೆ, ಇದು ಆಫ್ಘಾನಿಸ್ತಾನದ ಸದ್ಯದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.